ಸುಮಾರು ಒಂದು ವರ್ಷದ ಹಿಂದೆ ಬಿಡದಿಯ ಕೇತಜ್ಞಳ್ಳಿ ಮನೆಯಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮ ನಡೀತು, ಕಾರ್ಯಾಗಾರ. ಆ ಒಂದು ಸಂದರ್ಭದಲ್ಲಿ ಅನೇಕ ವಿಚಾರಗಳು, ಪಕ್ಷದ ಸಂಘಟನೆ ವಿಚಾರವಾಗಿ ಕುರಿತು ಸನ್ಮಾನ್ಯ ಕುಮಾರಣ್ಣ ಅವರು ಅದ್ಭುತವಾದಂಥ ಒಂದು ಕಾರ್ಯಾಗಾರ ನಡೆಸಿಕೊಟ್ಟಿದ್ರು. ತದನಂತರ ಹಲವಾರು ಟಾಸ್ಕ್ಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿತ್ತು, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು, ಮಾಹಿತಿ ಕೊಟ್ಟಿದ್ದರು. ಯಾವ ರೀತಿ ಅಭ್ಯರ್ಥಿಗಳಾದವರು ಯಾವ ರೀತಿ ಜನಗಳ ಮಧ್ಯೆ ಹೋಗಿ ಜನಗಳ ಒಂದು ಸಂಪರ್ಕದಲ್ಲಿರಬೇಕು, ಯಾವ ರೀತಿ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾಗಿ ಮೊದಲನೇ ಹಂತದ ಕಾರ್ಯಾಗಾರ ಭಾಳ ಯಶಸ್ವಿಯಾಗಿ ಮುಕ್ತಾಯ ಆಯಿತು. ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಮ್ಮನ ಒಂದು ಆಶೀರ್ವಾದದ ಮೇಲೆ ಇವತ್ತು ಎರಡನೇ ಹಂತದ ಒಂದು ಕಾರ್ಯಾಗಾರ ಏನು ಪ್ರಾರಂಭ ಆಗಿದೆ. ನನಗೆ ಒಂದು ಸ್ವಲ್ಪ ತಡ ಆಯಿತು ಬರಲಿಕ್ಕೆ, ಕ್ಷೇತ್ರಕ್ಕೆ ಹೋಗಿದ್ದೆ, ದಾರಿಲಿ ಬರ್ತಾ ನೋಡ್ಕೊ ಬಂದೆ, ತಂದೆ ಅವರು ಭಾಳ ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಸುಮಾರು ಒಂದು ವರ್ಷದ ಹಿಂದೆ ಬಿಡದಿಯ ಕೇತಜ್ಞಳ್ಳಿ ಮನೆಯಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮ ನಡೀತು, ಕಾರ್ಯಾಗಾರ. ಆ ಒಂದು ಸಂದರ್ಭದಲ್ಲಿ ಅನೇಕ ವಿಚಾರಗಳು, ಪಕ್ಷದ ಸಂಘಟನೆ ವಿಚಾರವಾಗಿ ಕುರಿತು ಸನ್ಮಾನ್ಯ ಕುಮಾರಣ್ಣ ಅವರು ಅದ್ಭುತವಾದಂಥ ಒಂದು ಕಾರ್ಯಾಗಾರ ನಡೆಸಿಕೊಟ್ಟಿದ್ರು. ತದನಂತರ ಹಲವಾರು ಟಾಸ್ಕ್ಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿತ್ತು, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು, ಮಾಹಿತಿ ಕೊಟ್ಟಿದ್ದರು. ಯಾವ ರೀತಿ ಅಭ್ಯರ್ಥಿಗಳಾದವರು ಯಾವ ರೀತಿ ಜನಗಳ ಮಧ್ಯೆ ಹೋಗಿ ಜನಗಳ ಒಂದು ಸಂಪರ್ಕದಲ್ಲಿರಬೇಕು, ಯಾವ ರೀತಿ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾಗಿ ಮೊದಲನೇ ಹಂತದ ಕಾರ್ಯಾಗಾರ ಭಾಳ ಯಶಸ್ವಿಯಾಗಿ ಮುಕ್ತಾಯ ಆಯಿತು. ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಮ್ಮನ ಒಂದು ಆಶೀರ್ವಾದದ ಮೇಲೆ ಇವತ್ತು ಎರಡನೇ ಹಂತದ ಒಂದು ಕಾರ್ಯಾಗಾರ ಏನು ಪ್ರಾರಂಭ ಆಗಿದೆ. ನನಗೆ ಒಂದು ಸ್ವಲ್ಪ ತಡ ಆಯಿತು ಬರಲಿಕ್ಕೆ, ಕ್ಷೇತ್ರಕ್ಕೆ ಹೋಗಿದ್ದೆ, ದಾರಿಲಿ ಬರ್ತಾ ನೋಡ್ಕೊ ಬಂದೆ, ತಂದೆ ಅವರು ಭಾಳ ವಿಚಾರಗಳನ್ನ ಮಾತಾಡ್ತಾ ಇದ್ವಿ.